ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಪಕ್ಷ ಸೇರ್ತಾರೆ ಅನ್ನೋದು ಶುದ್ಧ ಸುಳ್ಳು ಸುದ್ದಿ. ಬಿಜೆಪಿ ಪಕ್ಷ ಬಿಟ್ಟು ಹೋಗೋರ್ನ ಉಳಿಸಿಕೊಳ್ಳುವುದಕ್ಕೆ ತಂತ್ರ ಹೆಣಿತಾ ಇದೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟರು. ಚುನಾವಣಾ ಸಮಯದಲ್ಲಿ ಏನೇನಾಗುತ್ತೆ ಅನ್ನೋದು ನೀವೇ ಕಾದು ನೋಡಿ. ಮತ್ತೆ ಬಿಜೆಪಿಗೆ ಮರಳೋದಿಲ್ಲ ಅಂತ ಶೆಟ್ಟರ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದಷ್ಟು ಪ್ರಶ್ನೆಗಳು ಈಗೂ ಕೂಡ ಕೇಳಬಂದಿತ್ತು. ಹಾಗಾಗಿ ಈ ಪ್ರಶ್ನೆಯನ್ನ ಶೆಟ್ಟರ್ ಅವರ ಮುಂದಿಟ್ಟಾಗ ಅವರೇ ಹೇಳ್ತಾರೆ ಮತ್ತೆ ಬಿಜೆಪಿ ಪಕ್ಷ ಸೇರ್ತಾರೆ ಜಗದೀಶ್ ಶೆಟ್ಟರ್ ಅನ್ನೋದೆಲ್ಲೂ ಕೂಡ ಸುಳ್ಳು ಸುದ್ದಿ. ಪಕ್ಷ ಬಿಟ್ಟು ಹೋಗ್ತಾ ಇರೋರನ್ನ ಉಳಿಸಿಕೊಳ್ಳೋದಕ್ಕೆ ಈಗ ಬಿಜೆಪಿ ಸುಮ್ಮನೆ ತಂತ್ರವನ್ನ ಈ ರೀತಿಯಾಗಿ ಹೇಳ್ತಾ ಇದೆ ಅಷ್ಟೇ. ಬೇರೆಯವರು ಬರ್ತಾರೆ ಅಂದಾಗ ಅವರು ಸುಮ್ಮನೆ ಇರ್ತಾರೆ ಅನ್ನೋ ನಿಟ್ಟಿನಲ್ಲಿ ಅಂತ ಹೇಳಿ ಚುನಾವಣಾ ಟೈಮ್ನಲ್ಲಿ ಕಾದು ನೋಡಿ ಏನೇನಾಗುತ್ತೆ ಅಂದಿದ್ದಾರೆ ಜಗದೀಶ್ ಶೆಟ್ಟರ್. ಪ್ರಶ್ನೆ ಅಪ್ರೋಚ್ ಆಗಿಲ್ಲ ಮತ್ತೆ ಅಪ್ರೋಚ್ ಆಗುವಂತ ಪ್ರಶ್ನೆನೂ ಇಲ್ಲ. ಸುದ್ದಿ ಸ್ಪ್ರೆಡ್ ಮಾಡಿ ಅಂದ್ರೆ ಇವತ್ತೇನು ಹಲವಾರು ಜನರು ಎಕ್ಸ್ ಎಮ್ ಎಲ್ ಎಗಳಿರ್ಬೋದು ಪ್ರಮುಖರು ನನ್ನ ಮುಖಾಂತರ ನನಗೆ ಅಪ್ರೋಚ್ ಆಗಿದ್ದಾರೆ. ನನ್ನ ಮುಖಾಂತರ ಕಾಂಗ್ರೆಸ್ ಪಾರ್ಟಿನ ಜಾಯ್ನ್ ಆಗ್ತದಲ್ಲ ಆ ಹಿನ್ನೆಲೆಯಲ್ಲಿ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಬಂದ್ಬಿಡ್ತಾರ್ರಿ ಅಂತ ಸುದ್ದಿ ಸ್ಪ್ರೆಡ್ ಮಾಡಿ ಸುಳ್ಳು ಸುದ್ದಿಗಳನ್ನು ಸ್ಪ್ರೆಡ್ ಮಾಡಿ ಅದನ್ನು ಕಡಿವಾಣ ಹಾಕಲಿಕ್ಕೆ ತಡೆ ಹಾಕಲಿಕ್ಕೆ ಒಂದು ಪ್ರಯತ್ನ ನಡೆದಷ್ಟೆ. ನನಗೆ ಯಾರೂ ಅಪ್ರೋಚ್ ಆಗಿಲ್ಲ, ಅಪ್ರೋಚ್ ಆಗುವಂಥ ಪ್ರಶ್ನೆನೂ ಇಲ್ಲ, ಮತ್ತು ನಾನು ಬಿಜೆಪಿ ಬಿಟ್ಟು ಬಿಜೆಪಿಗೆ ಹೋಗುವಂಥ ಪ್ರಶ್ನೆನೂ ಇಲ್ಲ. ಸರ್, ನೀವು ಚಿಕ್ಕನಗೌಡರನ್ನ ಸಿ ಎಂ ಅವ್ರನ್ನ ಭೇಟಿ ಮಾಡಿಸಿ ಕರೆತರ ಒಂದು ಪ್ರಯತ್ನ ಮಾಡಿದ್ರೆ ಮತ್ತೆ ಚಿಕ್ಕನಗೌಡರು ಹೋಗಿ ಯಡಿಯೂರಪ್ಪ ಅವ್ರನ್ನ ಮತ್ತು ಜನರನ್ನ ಭೇಟಿ ಮಾಡಿ ನೋಡ್ರಿ, ಆ ಪ್ರೊಸೆಸ್ ನಡೀಲಿ. ನಾ ಯಾವಾಗಲೂ ಹೇಳಿದ್ರೆ ವೇಟ್ ಆ್ಯಂಡ್ ಸಿ, ಸ್ವಲ್ಪ ದೂಸ್ ಕಾಯಿರಿ. ಏನೇನು ರಾಜಕಾರಣ ನಡೀತದೆ ಗುರುತಾಗೋದಿಲ್ಲ, ಯಾವಾಗ ಏನು ನಡೀತೋ ಗುರುತದಲ್ಲ. ಈಗ ಅಲ್ಲಿ ಅಧ್ಯಕ್ಷ ಬದಲಾವಣೆ ಆಗಿದೆ, ಏನೋ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ, ಮಾಡಲಿ, ಸಂತೋಷ ಹೋಗಲಿ. ಇನ್ನೂ ಸಂಪರ್ಕದಲ್ಲಿದೆ ಸರ್ ತಮಗೆ? ನೋಡ್ರಿ, ಎಲ್ಲರೂ ಮೊದಲು ಯಾರಿದ್ರು ಅವರೆಲ್ಲರೂ ಸಂಪರ್ಕದಲ್ಲಿದ್ದಾರೆ. ಅಲ್ಲ, ಇನ್ನೂ ಕಾಂಗ್ರೆಸ್ಗೆ ಜಾಯ್ನ್ ಆಗುವಂಥವ್ರು ನಿಮ್ಮನ್ನು ಸಂಪರ್ಕ ಇದ್ದಾರೆ, ಇನ್ನೂ ಸಂಪರ್ಕ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಕಲ್ಮೇಶ್, ಇವತ್ತು ಜಗದೀಶ್ ಶೆಟ್ಟರ್ ಅವರು ನಾನಾ ವಿಚಾರಗಳ ಬಗ್ಗೆ ಮಾತನಾಡಿದ್ರು. ಒಂದು, ನಾನು ಮತ್ತೆ ಬಿಜೆಪಿಗೆ ಹೋಗ್ತೀನಿ ಅನ್ನೋದು ಸುಳ್ಳು, ಅದ್ರ ಜೊತೆಗೆ ಬಿಜೆಪಿ ಸರಿ ಮಾಡದಲಾರದಷ್ಟು ದುಸ್ಥಿತಿ ತಲುಪಿಟ್ಟಿದೆ ಅನ್ನೋದಾಗಿರ್ಬೋದು, ಇನ್ನು ಜಾತಿ ಗಣತಿ ವಿಷಯಕ್ಕೂ ಕೂಡ ಮಾತನಾಡಿದ್ದಾರೆ, ಮತ್ತೇನೆಲ್ಲ ಹೇಳಿದ್ರು ಅಂತ. ಶಿಲ್ಪಾ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬಹಳ ಬಹುಮುಖ್ಯವಾದ ವಿಷಯಗಳನ್ನ ಇವತ್ತು ಮಾತನಾಡಿದ್ರೆ, ಸುದ್ದಿಗಾರ ಜೊತೆ ಮಾತನಾಡಿದ್ರೆ. ಈಗಾಗಲೇ ಜಾತಿ ಗಣತಿ ವಿಚಾರ ವಿವಾದಕ್ಕೆ ಈಡಾಗ್ತದೆ. ಈ ವಿಚಾರ, ಈ ಒಂದು ಜಾತಿ ಗಣತಿ ವಿಚಾರ ಪರ ವಿರೋಧವಾಗಿ ಸಾಕಷ್ಟು ಅಭಿಪ್ರಾಯಗಳು ಕೇಳಬರ್ತದೆ. ಒಂದು ಕಡೆ ರಾಜ್ಯ ಸರ್ಕಾರ ಜಾತಿ ಗಣತಿಯ ಜಾರಿ ವಿಚಾರದಲ್ಲಿ ಎಲ್ಲೇ ಒಂದು ಗೊಂದಲವನ್ನ ಸೃಷ್ಟಿ ಮಾಡುತ್ತದೆ ಎಂದು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಗಂಭೀರ ಆರೋಪ ಮಾಡುವ ಹಿನ್ನೆಲೆಯಲ್ಲಿ ಇವತ್ತು ಸಹ ಜಗದೀಶ್ ಶೆಟ್ಟರ್ ಅವರು ಜಾತಿ ಗಣತಿ ವಿಚಾರ ಏನೇ ಇರಲಿ ಅದರ ಅಭಿಪ್ರಾಯವನ್ನು ಪಡೆದು ಅದನ್ನ ಸೂಕ್ತವಾಗಿ ಜಾರಿ ಮಾಡಬೇಕು, ಅದರಲ್ಲಿ ಏನೆಲ್ಲ ನ್ಯೂನತೆಗಳಿವೆ, ಏನೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಅದರಲ್ಲಿ ಬದಲಾವಣೆ ಆಗಬೇಕು, ಆ ಬಗ್ಗೆ ಅದನ್ನ ಖಂಡಿತವಾಗ್ಲೂ ಸರಿ ಮಾಡಿ ಅದನ್ನ ಜಾರಿ ಮಾಡಬೇಕು. ಎಲ್ಲಾ ವರ್ಗದ ಪ್ರಮುಖರನ್ನ ಕರೆದು ಮಾತನಾಡಿಸಬೇಕು. ಎಲ್ಲ ಒಂದ್ ಕಡೆ ಒಕ್ಕಲಿಗರಿರ್ಬೋದು, ಲಿಂಗಾಯತರಿರ್ಬೋದು, ಅವರಿಗೆ ಅನ್ಯಾಯ ಆಗ್ತಿದ್ರೆ ಅದನ್ನ ಸರಿ ಮಾಡ್ಬೇಕು. ಅದರಲ್ಲಿ ಯಾವುದೇ ಭೇದ ಭಾವ ಬೇಡ, ಅದು ಎಲ್ಲ ಜಾತಿ ಜನಾಂಗ ವರ್ಗಕ್ಕೆ ಸಮಾನತೆ ಸೌಲಭ್ಯಗಳು ಸರ್ಕಾರದಿಂದ ಸಿಗ್ಬೇಕು ಅನ್ನುವ ವಿಚಾರವನ್ನ ಜಗದೀಶ್ ಶೆಟ್ಟರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನು ಈ ಒಂದು ಅವರ ಮೇಲೆ ಇರತಕ್ಕಂಥ ಪ್ರಕರಣ ಆಸ್ತಿ ಅಕ್ರಮ ಆಸ್ತಿ ಪ್ರಕರಣ ಕುರಿತಂತೆ ಸಹ ಮಾತನಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಸಹಿ ಮಾಡೋದು ದೊಡ್ಡ ಅಪರಾಧ ಅಲ್ಲ, ಅದು ಸಹಜವಾಗಿ ಒಂದು ಸರ್ಕಾರ ಬಂದಾಗ ಅವರ ಪರವಾಗಿ ಲಾಬಿಯನ್ನು ಮಾಡ್ತಕ್ಕಂಥದ್ದು ಎಲ್ಲ ಕಡೆ ನಡೆದುಕೊಂಡು ಬಂದಂತ ಪ್ರಕ್ರಿಯೆ ಎಂದಿದ್ದಾರೆ. ಮತ್ತು ಬಿಜೆಪಿಯ ಅಲ್ಲಿ ಇರ್ತಕ್ಕಂಥ ಅಸಮಾಧಾನ ಆಕ್ರೋಶ ಆಂತರಿಕ ವಿಚಾರಗಳ ಬಗ್ಗೆ ಸಾಕಷ್ಟು ರೀತಿಯ ಮಾಹಿತಿಯನ್ನ ಜಗದೀಶ್ ಶೆಟ್ಟರ್ ಕೊಟ್ಟಿದ್ದಾರೆ. ನಾನು ಮರಳಿ ಬಿಜೆಪಿ ಹೋಗುದು ಸುಳ್ಳು, ನನ್ನನ್ನ ಸಾಕಷ್ಟು ಜನ ಓಲೈಕೆ ಮಾಡಿರಬಹುದು, ಆದ್ರೆ ನನಗೆ ಭಾರತೀಯ ಜನತಾ ಪಕ್ಷ ಹೋಗಲಿಕ್ಕೆ ಮನಸ್ಸಿಲ್ಲ. ಇಲ್ಲಿ ಭಾರತೀಯ ಜನತಾ ಪಕ್ಷ ಒಡೆದ ಮನೆಯಾಗಿದೆ, ಒಂದು ರೀತಿ ದುರಸ್ತಿ ಆಗುವಂತಹ ರಿಪೇರಿ ಆಗಲಷ್ಟು ವಿನಾಯಿ ಸ್ಥಿತಿಗೆ ಭಾರತೀಯ ಜನತಾ ಪಕ್ಷ ಬಂದಿದೆ. ಅರವಿಂದ್ ಲಿಂಬಾವಳಿ, ಸೋಮಣ್ಣ, ಅನೇಕರು ಅರವಿಂದ್ ಬೆಲ್ಲದ ಎತ್ತಾಳ್ ಅವರ ಮಾತನಾಡೋದು ನೋಡಿದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಚಿತ್ರ ಚಿತ್ರವಾಗಿ ಹೋಗಿದೆ. ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ನನ್ನ ಬಳಿ ಒಂದು ವೈಯಕ್ತಿಕವಾಗಿ ನೋವನ್ನು ಹೇಳ್ಕೊಂಡಿದ್ದಾರೆ. ಅದೊಂದು ಲೀಡರ್ಲೆಸ್ ಪಾರ್ಟಿ, ನಾನು ಪದೇ ಪದೇ ಹೇಳ್ತಿದ್ದೇನೆ, ಭಾರತೀಯ ಜನತಾ ಪಕ್ಷ ನಾಯಕತ್ವ ಇಲ್ಲದಂತ ದೋಣಿಯಾಗಿದೆ, ಅದೆಲ್ಲ ಒಂದ್ ಕಡೆ ನಾಯಕತ್ವ ಇಲ್ಲ, ಅದಕ್ಕೊಂದು ಗುರಿ ಗೊತ್ತು ಇಲ್ಲ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಆದ್ರಿಂದ ಭಾರತೀಯ ಜನತಾ ಪಕ್ಷ ಇನ್ನಷ್ಟು ದಿವಾಳಿತನ ಆಗುವ ಸಾಧ್ಯತೆ ಇದೆ. ಆದ್ರಿಂದ ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ನಾಯಕರು ಅಥವಾ ನಡೆಸಿಕೊಂಡಾಗ ರೀತಿ ಸರಿಯಲ್ಲ ಅಂತ ಹೇಳಿದ್ರೆ, ಇನ್ನು ಭ್ರೂಣಹಿತ ಪ್ರಕರಣವನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಎಲ್ಲೋ ಒಂದ್ ಕಡೆ ಕೆಲವರು ಆರೋಪ ಮಾಡ್ತಿದ್ದಾರೆ, ಅದು ಸರಿಯಲ್ಲ ಅಂದಿದ್ದಾರೆ. ಇನ್ನು ಇದ್ರ ಜೊತೆಗೆ ತೆಲಂಗಾಣ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಪ್ರಚಾರ ಮಾಡಿದ ಬಗ್ಗೆ ನೋಟಿಸ್ ನೀಡಿದ ಬಗ್ಗೆ ಸಹ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ತನ್ನ ಸರ್ಕಾರದ ಸಾಧನೆಗಳನ್ನ ಪ್ರಚಾರ ಮಾಡಿದೆ, ಇದರಲ್ಲಿ ಯಾವುದೇ ನೀತಿ ಸಂಹಿತೆ ಉಲ್ಲಂಘನೆ ಆಗಿಲ್ಲ,
ಎಲ್ಲೋ ಆಗ್ಲೂ ಅವರು ಇದ್ರ ಬಗ್ಗೆ ಅನಗತ್ಯವಾಗಿ ವಿಚಾರ ಮಾಡ್ತಿದ್ರೆ ಈ ರೀತಿಯಾಗಿ ಚುನಾವಣಾ ಆಯೋಗ ನೋಟಿಸ್ ಅನ್ನ ಕೊಡೋದಿಲ್ಲ ಅಂತ ನಿರ್ದೇಶಕರು ಹೇಳಿದ್ದಾರೆ. ಶಿಲ್ಪಾ ಓಕೆ, ಧನ್ಯವಾದ ಕಲ್ಮೇಶ್ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.